आंटी नीन तकिया नहीं बेबू ना सूम्नती आंटी बिट्रे तिथि आगती ऐनू गुत्के तक नीनू इनू नमने काले आगे इष्ट दरबार माता नमने काले ऐने यार अधिकार को तेज बारस्ती नोड़ इन मनुष्य काल नड़ी तलन आंटी याके नान तपे अंत नन गता बैद्रे नन गो अल निम्ग समाधान इवा निम् स्वार्थ साधसकोदे निम् उद्देशना ಮನೆಯವರೆಲ್ಲ ಇದೆ ಕಥೆನಾ ಪ್ಲೀಸ್ ಆಂಟಿ ಹಾಗೆಲ್ಲ ಮಾತಾಡಬೇಡಿ ಸ್ವಾರ್ಥ ಅಂತ ಹೋದವರಲ್ಲ ನಾವು ತುಂಬಾ ಮರ್ಯಾದೆಯಿಂದ ಪ್ರಾಮಾಣಿಕವಾಗಿ ಬದುಕ್ತಾ ಇದೀವಿ ಹಾಗಿದ್ದರು ಇನ್ನೊಬ್ಬರ ಮಕ್ಕಳನ್ನ ಯಾಕೆ ಬಳಸ್ಕೊಳ್ತೀರಿ ನೀವು ಆಂಟಿ ನೀವು ಏನು ಮಾತಾಡ್ತಿದೀರಾ ನನಗೆ ಒಂದು ಅರ್ಥ ಆಗ್ತಿಲ್ಲ ಬಿಟ್ರೆ ಅನರ್ಥ ಮಾಡಿಬಿಡ್ತೀಯಾ ನೀನು ನಿವೇದಿತಾನ ಏನು ಮಾಡಕ ಹೊರಟಿದ್ದೆ ನೀನು ಓ ಬಾಡಿಗೆ ತಾಯಿ ವಿಚಾರ ಮಾತಾಡ್ತಿದಿರಾ ಹೌದು ಆ ವಿಚಾರನೇ ಎಷ್ಟು ಧೈರ್ಯ ನಿನಗೆ ನನ್ನ ಮಗಳನ್ನ ಬಾಡಿಗೆ ತಾಯಿ ಮಾಡೋಕೆ ನಾನು ಇನ್ನು ಅವಳಿಗೆ ಇನ್ನೊಂದು ಮದುವೆ ಮಾಡಬೇಕು ಅವಳ ಜೀವನ ಸೆಟಲ್ ಮಾಡಬೇಕು ಅಂತ 106 ಕನಸು ಕಟ್ಕೊಂಡು ಅವಳ ಡಿವೋರ್ಸ್ ಟ್ರೈ ಮಾಡ್ತಾ ಇದ್ದೆ अस्ट बेग नीन तले ओडसी नीन तंगी मगु हेकोड़े जो ओपंदे अल्वाड़ नगे यारू हिंदू मुंदू इला अंदकिया नानि बदकी परज्ञान बेड नी नो कामन से आंटी तपतेबे ईडिया नंदल योचने नन बंद नितिन ने हेळी तो बेकादरे फोन माड़ी विचारसी अवन बिडु अवन त्याग माड़ोद्र निसीम त्याग माड़क होगे इवत्ति परिस्थिति बंदिद्दु अवरिब्बरु सावर हेळ्तारे अदनेल्ल केळबारदु अंत निनगे बुद्धि इल्वा इल्ल आंटी नानु योचिसलिल्ल नितिन हू अंद्रल्ल हाँ यावदो मिका सिक्तु ಬಳಸ್ಕೊಂಡ ಬೇಡ ಅಂತ ಯೋಚನೆ ಮಾಡಿ ನನ್ನ ಮಗಳನ್ನ ಸಿಕ್ಕ ಹಾಕಿ ಸ್ವಾರ್ಥ ಸಾಧಿಸ್ಕೊಳ್ಳಕ ನೋಡಿದೆ ಅಲ್ಲ ಹುಷಾರ್ ಹಾಗೆಲ್ಲ ನನ್ನ ಮಗಳನ್ನ ಬಳಸ್ಕೊಳ್ಳಕ ಪ್ರಯತ್ನ ಪಟ್ರೆ ಪರಿಣಾಮ ನೆಟ್ಟಗಿರಲ್ಲ ಶ್ರಾವ್ಯ ನಿನ್ನ ವೀಕ್ನೆಸ್ ಬಳಸ್ಕೊಂಡು ನನ್ನ ಮಗನ ಬುಟ್ಟಿಗೆ ಹಾಕೊಂಡೆ ಈಗ ನಿನ್ನ ತಂಗಿ ವೀಕ್ನೆಸ್ ಗೋಸ್ಕರ ನನ್ನ ಮಗಳನ್ನ ಬಳಸ್ಕೊಳ್ಳಕ ನೋಡ್ತಿದ್ಯಾ ನನ್ನ ಮಕ್ಕಳನ್ನ ನಿಮಗೆ ಬರ್ಕೊಂಡ ಬಿಟ್ಟಿದ್ದೀನಾ ನಿಮ್ಮ ಫ್ಯಾಮಿಲಿ ಉದ್ಧಾರ ಮಾಡ್ಕೊಳ್ಳೋದಕ್ಕೆ ಅವರನ್ನ ಹೇಗೆ ಬೇಕಾದರೂ ಬಳಸ್ಕೊಳ್ಳಿ ಅಂತ ಬಳುವಳಿಯಾಗಿ ಬಿಟ್ಬಿಟ್ಟಿದ್ದೀರಾ ಇಲ್ಲ ಆಂಟಿ ವೆರಿ ಸಾರಿ ನಿಮ್ಮಪ್ಪ ಇದ್ದಿದ್ರೆ ಸರಿಯಾಗಿ ಮಾತಾಡಿ ನೀರಿಳಿಸ ಹೋಗೋಣ ಅಂತ ಬಂದೆ ಆದ್ರೆ ಬಚಾವಾಗ್ಬಿಟ್ಟಿದ್ದಾರೆ ನೀನು ನಿಮ್ಮಪ್ಪನಿಗೆ ಹೇಳಿಬಿಡು ಇನ್ನು ಮುಂದೆ ಈ ರೀತಿ ನಮ್ಮನ್ನ ಬಳಸ್ಕೊಳ್ಳೋದಾಗ್ಲಿ ಒಳ್ಳೊಳಗೆ ಸಂಚು ಮಾಡೋದಾಗ್ಲಿ ನಡಿ ಕೂಡ್ದು ಹಾಗೇನಾದರೂ ನಡೆದ್ರೆ ನಿನ್ನ ವಿಚಾರದಲ್ಲಿ ನಾನು ಬೇರೆ ರೀತಿನೇ ಯೋಚನೆ ಮಾಡಬೇಕಾಗುತ್ತೆ ಹೇಳಿಪ್ಪ ಮಾತಾಡಿ ಇನ್ನು ಡಿವೋರ್ಸ್ ಕೆಲಸನೇ ಶುರು ಆಗಿಲ್ಲ ಆಗ್ಲೇ ನಿವೇದಿತ ತಾಯಿ ಆಗಕ್ಕೆ ಬರ್ತಾಳೆ ಅಂತ ಶ್ರಾವ್ಯ ಹೇಳ್ಕೊಂಡು ಬಂದಿದ್ಲು ಹೇಳಿ ಏನು ಮಾಡ್ತೀರಾ ಇಷ್ಟು ಬೇಗ ಒಬ್ಬಳು ಬಾಡಿಗೆ ತಾಯಿ ಸಿಗ್ತಾಳೆ ಅಂತ ನಾನು ಯೋಚನೆ ಕೂಡ ಮಾಡಿರಲಿಲ್ಲ ನನ್ನ ತಂಗಿನ ಹೇಗಾದರೂ ಮಾಡಿ ನಮ್ಮ ಮನೆಗೆ ವಾಪಸ್ ಸೇರಿಸಬೇಕು ಅಂತ ಶ್ರಾವ್ಯ ಹುದುಗೋಗ್ ಬಿಟ್ಟಿದಾಳೆ ಅಂತ ಅನ್ನಿಸ್ತಾ ಇದೆ ನನಗೆ ಶ್ರಾವ್ಯಂಗೆ ನಿವೇದಿತ ಅನ್ನೋ ಒಂದು ಆಪ್ಷನ್ ಇದೆ ಅನ್ನೋದು ನನ್ನ ಕಲ್ಪನೆ ಕೂಡ ಬರಲಿಲ್ಲವಲ್ಲ ಅದರಿಗ ಮಾತಾಡಿಪ್ಪ
ಮಾತಾಡಿ. ನಿಮ್ಮ ಪ್ರಕಾರನೆ ಅವಳು ನಿವೇದಿತನ ತಂದು ನಿಮ್ಮ ಮುಂದೆ ನಿಲ್ಲಿಸ್ತಾಳೆ. ಎಲ್ಲ ತಾಯಿ ತರ ಈ ತಾಯಿ ಕ್ಯಾನ್ಸಲ್ ಆಗಕ್ಕೆ ಚಾನ್ಸೇ ಇಲ್ಲಪ್ಪ. ಅಂದ್ರೆ ನಿವೇದಿತ ಬೇರೆ ಯಾರು ಅಲ್ಲ, ನಿತಿನ್ ಅಕ್ಕ. ಗೊತ್ತು. ಅಲ್ದೆ ಅವಳು ಯಾರಿದ್ದಾರೆ? ಗಂಡನ್ ಬಿಟ್ಟು ಅಮ್ಮನ ಮನೆ ಬಂದು ಕೂತಿದ್ದಾಳೆ. ಅವಳು ಫ್ರೀ ಆಗಿದ್ದಾಳೆಪ್ಪ. ಮಗುನ ಹೆತ್ಕೊಡ್ಬೇಡ ಅಂತ ಹೇಳಕ್ಕೆ ಯಾರು ಇಲ್ಲ. ಅದು ಅಲ್ದೆ ತಮ್ಮನ ಹೆಂಡತಿ ಆಗೋಳು ಈ ಆಫರ್ ಕೊಡ್ತಾಳೆ ಅಂದ್ರೆ ಮಾಡದೇ ಇರ್ತಾಳ? ಅವಳು ದುಡ್ಡು ಬೇಕು ಅಂದ್ರೆ ಕೈ ತುಂಬಾ ದುಡ್ಡು ಕೊಡಕ್ಕೆ ಅವನ ತಮ್ಮ ಇದ್ದಾನೆ. ಇನ್ನೂ ದುಡ್ಡು ಬೇಕು ಅಂದ್ರೆ ರಾಮನಾಥ್ ಅವ್ರು ಕೊಡ್ತಾರೆ. ಅವ್ರವ್ರ ಸಂಬಂಧ ಮಾಡ್ಕೋತಿರೋ ಟೈಮಲ್ಲಿ ಇದೊಂದು ಸಂಬಂಧ ಸಿಗುತ್ತೆ ಅಂದ್ರೆ ಯಾಕೆ ಬೇಡ ಅಂತಾರೆ? ಅವಳು ಮಗುನ ಹೆತ್ ಕೊಟ್ಟೆ ಕೊಡ್ತಾಳೆ. ಅಲ್ಲಿಗೆ ನೀವು ಡಿವೋರ್ಸ್ ಮಾಡಿಸೇ ಮಾಡ್ತೀನಿ ಅಂತ ಹೊರಟವರು ಸೋಲ್ಬೇಕಾಗತ್ತೆ. ಯಾವ ಸೊಸೆನ ಬೇಡ ಅಂತ ಮನೆಯಿಂದ ಆಚೆ ಹಾಕಿದ್ರು ಅದೇ ಸೊಸೆ ಕಾಲು ಹಿಡ್ಕೊಂಡು ವಾಪಸ್ ಮನೆ ಕರ್ಕೊಂಡ್ಬರ್ತೀರ. ಆ ಕಾಲನೂ ಬಂದೇ ಬರುತ್ತೆ, ನೋಡ್ತೀರಿ. ಯಾಕಮ್ಮ ಅಷ್ಟೊಂದು ನಾಗಾಲೋಟದಲ್ಲಿ ಓಡ್ತಿದ್ಯಾ? ಸ್ವಲ್ಪ ತಾಳ್ಮೆಯಿಂದ ಇರು. ತಾಳ್ಮೆಯಿಂದ ಇರ್ತಾರೆ. ನಾವು ತಾಳ್ಮೆಯಿಂದ ಕೂತಿದ್ರೆ ನಿವೇದಿತ ಕೆಲವೇ ತಿಂಗಳಲ್ಲಿ ಮಗುನ ಹೆತ್ ಕೊಡ್ತಾಳೆ. ನಾನು ನೀವು ನಾಮಕರಣಕ್ಕೆ ಹೋಗೋಣ. ಹೋದ್ರಾಯ್ತು ಬಿಡು. ಅಂದ್ರೆ ಈಗ ನೋಡು, ನನಗೆ ಇರೋ ಪ್ರಾಬ್ಲಮ್ ಒಂದು ಮೊಮ್ಮಗು. ನಿವೇದಿತ ಮೊಮ್ಮಗುನ ಹೆತ್ತು ಕೊಟ್ರೆ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡತ್ತೆ. ನಮ್ಮ ಇಡೀ ಫ್ಯಾಮಿಲಿನವರು ಖುಷಿಯಾಗಿರ್ತಾರೆ, ನಾನು ಸಿಕ್ಕಾಪಟ್ಟೆ ಖುಷಿಯಾಗಿರ್ತೀನಿ. ಅಪ್ಪ ಯಾಕೆ ಮಗಳೇ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದೆಯಾ? ಈಗ ಸಣ್ಣದಾಗಿ ಯೋಚನೆ ಮಾಡು. ನಮ್ಮ ಮನೆಯಲ್ಲಿ ಪ್ರಾಬ್ಲಮ್ ಇರೋದೇನು? ಒಂದು ಮೊಮ್ಮಗು ಬೇಕು. ಹೌದಾ? ನಿವೇದಿತಾನೆ ಎತ್ಕೊಟ್ಬಿಟ್ರೆ ಆ ಇಶ್ಯೂನೇ ಮುಚ್ಚೋಗ್ಬಿಡುತ್ತಲ್ಲ, ಪ್ರಾಬ್ಲಮ್ ಸಾಲ್ವ್. ಆಮೇಲೆ ನಾನೇ ಹೋಗಿ ಲಾಸ್ಯನ್ನು ಮನೆ ಕರ್ಕೊಂಬರ್ತೀನಿ. ನಾನೇ ಮುಂದೆ ನಿಂತು ಅದ್ಧೂರಿಯಾಗಿ ನಾಮಕರಣನೂ ಮಾಡ್ತೀನಿ. ಅಪ್ಪ ನಿಮ್ಮನ್ನ ನಂಬಕ್ಕಾಗಲ್ಲಪ್ಪ, ನಂಬಕ್ಕಾಗಲ್ಲ. ಯಾವ ಟೈಮಲ್ಲಿ ಹೇಗ್ ಬೇಕಾದ್ರೂ ಟರ್ನ್ ಆಗ್ತೀರ? ಅಲ್ಲ, ಈಗ ತಾನೇ ಅತ್ತೆಗೆ ಡಿವೋರ್ಸ್ ಅಂತ ಹೇಳಿದ್ರಿ. ಇಲ್ಲಿ ನೋಡಿದ್ರೆ ನಿವೇದಿತ ಮಗುನ ಹೆತ್ಕೊಟ್ರೆ ಕಾಂಪ್ರಮೈಸ್ ಆಗ್ತೀರಾ ಅಂತನೂ ಹೇಳಿದ್ರಿ. ಅದೇನೋ ಹೇಳ್ತಾರಲ್ಲ, ಮೀನಿನ ಹೆಜ್ಜೆನ ಬಿಳಿ ಕಾಗೆನ ನೋಡಿದ್ರು ನೋಡ್ಬೋದು, ಆದ್ರೆ ಶಾಂತರಾಮ್ ಆಲೋಚನೆನ ಸಾಧ್ಯ ಇಲ್ಲಪ್ಪ, ಸಾಧ್ಯ ಇಲ್ಲ. ಅದೇ ಕಡೆ ಟೆಕ್ನಿಕ್, ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ನಾವು ಬದಲಾಗ್ತಾ ಹೋಗ್ಬೇಕು. ಅದು ಬದುಕೋರ್ ಲಕ್ಷಣ. ಹೌದಪ್ಪ, ನೋಡಿದ್ರೆ ಗೊತ್ತಾಗತ್ತೆ. ನಮ್ಮಪ್ಪ danger.com ಅಂತ. ಆಗ್ಲಿ, ಮುಂದುವರ್ಸಿ. ಆಲ್ ದ ಬೆಸ್ಟ್. ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತೀಯ? ಯಾಕೆ ಇಷ್ಟೊಂದು ಜಲಸಿ ನಿಂಗೆ? ಈಗ ನೋಡು, ಆಟ ಗೆದ್ರೆ ಆಡಕ್ ಬಂದೇನು, ಆಟ ಸೋತ್ರೆ ನೋಡಕ್ ಬಂದೇನು. ಇದು ಶಾಂತಾರಾಮ್ ಪಾಲಿಸಿ. ಅರ್ಥ ಆಯ್ತಾ? ಅಲ್ಲಪ್ಪ ಟೆನ್ಷನ್ ಮಾಡ್ಕೋಬೇಡ. ಈಗ ಸ್ವಲ್ಪ ಯೋಚನೆ ಮಾಡೆ. ಶ್ರಾವ್ಯ ನಿವೇದಿತನ ಮನೆಗೆ ಹೋಗಬೇಕು, ನಿವೇದಿತನ ಹತ್ರ ಮಾತಾಡಬೇಕು, ಅವಳನ್ನ ಕನ್ವಿನ್ಸ್ ಮಾಡಬೇಕು. ಆಮೇಲೆ ನಿವೇದಿತನ ಕರ್ಕೊಂಡು ನಮ್ಮ ಮನೆಗೆ ಬರಬೇಕು. ನಾನು ನಿವೇದಿತನ ಜೊತೆ ಮಾತಾಡಬೇಕು, ನಾನು ಕನ್ವಿನ್ಸ್ ಆಗಬೇಕು, ಅಗ್ರಿಮೆಂಟ್ ಆಗಬೇಕು, ಸೈನ್ ಆಗಬೇಕು. ತುಂಬ ಇದೆ ಪ್ರೊಸೀಜರ್. ಬಾಯ್ ಮುಚ್ಕೋ, ಸೊಳ್ಳೆಗಳು ಹೊರಟೋಗುತ್ತೆ. ಮನೆಯಲ್ಲಿ ತುಂಬ ಸೊಳ್ಳೆ ಇದೆ. ಅಯ್ಯೋ ಅಂತೆ, ಇದ್ರಲ್ಲಿ ಎಲ್ಲ ತಪ್ಪು ನಂದೆ. ನಾನ್ ನಿಮ್ಗೆಲ್ಲ ವಿಷಯನೂ ತಿಳಿಸ್ಬೇಕಾಗಿತ್ತು, ನಿಮ್ಮನ್ ಕೇಳಿನ ಮುಂದೆ ಹೆಜ್ಜೆ ಇಡ್ಬೇಕಾಗಿತ್ತು. ಆದ್ರೆ ಒಂದ್ ಸತ್ಯ ಹೇಳ್ತಿದ್ ಕೇಳಿ. ಏನು? ನನ್ ತಂಗಿನ ಅವ್ರ ಮಾವ ಮನೆಯಿಂದ ಹೊರಗೆ ಹಾಕ್ಬಿಟ್ಟಿದ್ದಾರೆ. ಅದಕ್ಕೆ ಅವಳು ಮಗು ಆಗಿಲ್ಲ ಅನ್ನೋ ಒಂದೇ ಒಂದ್ ಕಾರಣಕ್ಕೆ
ಅವ್ರ ಮಾವ ಮನೆಯಿಂದ ಆಚೆ ಹಾಕಿದ್ದಾರೆ. ನನ್ನ ತಂಗಿ ಕಂಗಾಲಾಗ್ಬಿಟ್ಟಿದ್ದಾಳೆ ಆಂಟಿ. ಅವಳು ಮನೆಗೆ ವಾಪಸ್ ಹೋಗೋಕ್ಕಾಗ್ತಾ ಇಲ್ಲ. ಹೋಗಬೇಕು ಅಂದರೆ ಬದಲಿ ತಾಯಿನ ಹುಡುಕ್ಲೇಬೇಕಾಗಿತ್ತು. ಅವ್ರ ಮಾವ ಇದೊಂದು ಅವಕಾಶ ಮಾಡಿಕೊಟ್ರು ನಮಗೆ. ಇಲ್ಲದೆ ಹೋದರೆ ಡೈವರ್ಸ್ ಆಗುತ್ತೆ ಅಂತ ನೋಟಿಸು ಕಳಿಸಿದ್ದಾರೆ. ನಾನು ತಂದು ತೋರಿಸ್ತೀನಿ, ನೀವು ಕೂತಿರಿ. ಲಾಯರ್ ನೋಟಿಸ್, ಇದ್ರ ಬಗ್ಗೆ ನಮ್ಮ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ ಆಂಟಿ. ನಾನೇ ಲಾಸಿನ ಮಾವನ ಹತ್ರ ಹೋಗಿ ಮಾತಾಡಿದೆ. ಕೇಳಿದ್ದಕ್ಕೆ ಒಬ್ಬ ಬಾಡಿಗೆ ತಾಯಿನ ತಂದರೆ ಈ ಡಿವೋರ್ಸ್ ಪ್ರೊಸೀಜರ್ನೆಲ್ಲ ನಿಲ್ಲಿಸ್ತೀನಿ, ನಿನ್ನ ತಂಗಿನ ಮನೆಗೆ ಸೇರಿಸ್ಕೊಳ್ತೀನಿ ಅಂತ ಹೇಳಿದ್ರು. ನನ್ನ ಹುಚ್ಚಿ ಥರ ಬಾಡಿಗೆ ತಾಯಿನ ಹುಡುಕ್ತಾ ಇದ್ದೆ. ಆಗ ನಿತಿನ್ ಒಬ್ಬರ ಹೆಸರನ್ನ ಸಜೆಸ್ಟ್ ಮಾಡಿದ್ರ ಆಂಟಿ. ಅವರೇ ನಿವೇದಿತ. ನಿವೇದಿತ ಅವರೇ ನನ್ನ ಹತ್ರ ಬಂದು ನಿಮ್ಮ ತಂಗಿಗೆ ನನ್ನ ಮಗು ಹೆತ್ತು ಕೊಡ್ತೀನಿ ಅಂದಾಗ ನನ್ನ ತಂಗಿ ಸಮಸ್ಯೆ ಎಲ್ಲ ಬಗೆಹರಿತು ಅಂತ ತುಂಬ ಖುಷಿಪಟ್ಟೆ. ಆ ಖುಷಿನಲ್ಲಿ ನಿಮಗೆ ವಿಷಯ ತಿಳಿಸ್ಬೇಕು, ನಿಮ್ಮ ಪರ್ಮಿಷನ್ ತಗೋಬೇಕು ಎಲ್ಲ ಗೊತ್ತಾಗ್ಲಿಲ್ಲ ಆಂಟಿ. ನಿಜವಾಗ್ಲೂ ಹೇಳ್ತಿದ್ದೀನಿ, ಇದೆಲ್ಲ ನಾನು ಬೇಕು ಅಂತ ಮಾಡಿಲ್ಲ. ಇದ್ರ ಹಿಂದೆ ಯಾವ ಉದ್ದೇಶನೂ ಇರಲಿಲ್ಲ ಆಂಟಿ. ಪ್ಲೀಸ್ ಆಂಟಿ, ಪ್ಲೀಸ್ ತಪ್ಪು ತಿಳ್ಕೊಬೇಡಿ. ಈಗ ನಿನ್ನ ಸಮಾಧಾನ ಸಮಜಾಯಿಷಿ ಎಲ್ಲ ನನಗೆ ಬೇಕಿಲ್ಲ. ಮನುಷ್ಯ ತಾನು ಹೆಜ್ಜೆ ಇಡಬೇಕಾದ್ರೆ 10 ಸಾರಿ ಯೋಚನೆ ಮಾಡಬೇಕಾಗುತ್ತೆ, ಆಮೇಲೆ ವಿಷಾದ ಪಡೋದಲ್ಲ. ಆಯ್ತು ಆಂಟಿ, ಇನ್ನು ಮುಂದೆ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತೀನಿ. ಆದರೆ ಈಗ ನಿಮ್ಮಿಂದ ಒಂದು ದೊಡ್ಡ ಸಹಾಯ ಆಗಬೇಕಾಗಿದೆ. ಏನು? ನನ್ನ ತಂಗಿ ಪರಿಸ್ಥಿತಿನೆಲ್ಲ ನಿಮ್ಗೆ ಹೇಳಿದ್ದೀನಿ. ನನ್ನ ಮಗುವಿನ ಸಮೇತ ಮನೆಗೆ ಹೋಗಲಿಲ್ಲ ಅಂದರೆ ನನ್ನ ತಂಗಿಯ ಮನೇನ ಶಾಶ್ವತವಾಗಿ ಕಳ್ಕೋಬೇಕಾಗುತ್ತೆ, ಗಂಡನ್ನು ಬಿಡಬೇಕಾಗುತ್ತೆ. ಡೈವರ್ಸ್ ಪ್ರೊಸೀಜರು ಶುರು ಆಗ್ಬಿಟ್ಟಿದೆ. ಅದಕ್ಕೆ ನಾನೇನು ಮಾಡಲಿ? ನೀವು ನನಗೆ ಪರ್ಮಿಷನ್ ಕೊಡ್ಬೇಕು ಆಂಟಿ. ದೊಡ್ಡ ಮನ್ಸು ಮಾಡಿ ಒಪ್ಪಿಗೆ ಕೊಡಬೇಕು. ಯಾವುದಕ್ಕೆ? ನನ್ನ ತಂಗಿಗೆ ನಿಮ್ಮ ಮಗಳು ನಿವೇದಿತ ಬಾಡಿಗೆ ತಾಯಿ ಆಗೋದಕ್ಕೆ ನೀವು ಒಪ್ಪಿಗೆ ಕೊಡ್ತೀರಾ? ನನ್ನ ತಂಗಿ ಜೀವನನ ಮುಂದೆ ಇಟ್ಕೊಂಡು ನೋಡಿ ಆಂಟಿ. ಹೀಗೆ ಆದರೆ ನನ್ನ ತಂಗಿನ ನಾವೆಲ್ಲರೂ ಕಳ್ಕೋಬೇಕಾಗತ್ತೆ. ನಿಮ್ಮ ಮಗಳು ನನ್ನ ತಂಗಿಗೆ ಮಗು ಹೆತ್ಕೊಟ್ರೆ ತುಂಬ ದೊಡ್ಡ ಸಹಾಯ ಮಾಡಿದಾಗತ್ತೆ. ಪ್ಲೀಸ್ ಅದಕ್ಕೆ ಒಪ್ಪಿಗೆ ಕೊಡಿ ಆಂಟಿ, ಪ್ಲೀಸ್. ತಲೆ ಸರಿ ಇದೆಯಾ ನಿನಗೆ? ಇಷ್ಟೊತ್ತು ನಾನು ಇನ್ಮುಂದೆ ಶಂಕನಾದ ಮಾಡ್ತಿದ್ದೀನಿ, ನೀನು ಮತ್ತೆ ನಿವೇದಿತಾನೇ ಬಾಡಿಗೆ ತಾಯಿ ಆಗಲಿ ಅಂತೀಯಲ್ಲ, ಮೈ ಮೇಲೆ ಪ್ರಜ್ಞೆ ಇದೆಯಾ ಇಲ್ವಾ ನಿನಗೆ? ನೋಡು, ನನ್ನ ಸಹನೆನ ಟೆಸ್ಟ್ ಮಾಡಬೇಡ ಶ್ರಾವ್ಯ, ಇದೆಲ್ಲ ತಮಾಷೆ ಅಲ್ಲ. ನಿನ್ನ ತಂಗಿ ಮಗು ಹೆತ್ಕೊಡೋಕ್ಕೆ ನಾನು ನನ್ನ ಮಗಳನ್ನ ಯಾಕೆ ಕಳಿಸ್ಲಿ? ಅಲ್ಲ ಆಂಟಿ, ನನ್ನ ಮಗಳು ಯಾಕೆ ತಾಯಿ ಆಗಬೇಕು? ಆಮೇಲೆ ಅವಳ ಜೀವನದಲ್ಲಿ ಏನು ಮಾಡಬೇಕು? ತಾಯಿ ಆಗದೆ ಇದ್ರೆ ಇನ್ನೊಂದು ಮದುವೆ ಆಗೋ ಆಪ್ಷನ್ ಆದರೂ ಇರುತ್ತೆ, ಆಮೇಲೆ ಯಾರು ಬಂದು ಅವಳನ್ನ ಮದುವೆ ಮಾಡ್ಕೊಳ್ತಾರೆ? ಏನು ಮಾಡಕ್ಕೆ ಹೊರಟಿದ್ಯಾ ನೀನು? ನನ್ನ ಮಗಳು ಒಬ್ಳು ಬಿಟ್ಟಿಯಾಗಿ ಸಿಕ್ಕಿದ್ದಾಳೆ, ಅದಕ್ಕೆ ಬುದ್ಧಿ ಇಲ್ಲ, ನೀನು ಹೇಳಿದ್ದಕ್ಕೆ ಹೂ ಅಂದಿದ್ದಾಳೆ ಅಂತ ಅವಳನ್ನ ಬಳಸ್ಕೊಳಕ್ ನೋಡ್ಬಿಟ್ಟಿಯಾ ನೀನು? ಇವತ್ತು ನಿನ್ನ ತಂಗಿಗೆ ಮಗುನ ಹೆತ್ಕೊಡ್ತಾಳೆ, ಅದಾದ್ಮೇಲೆ ಏನು? ಅಲ್ಲ, ಬಾವಿ ಆಳ ಎಷ್ಟು ಅಂತ ನೋಡೋದಕ್ಕೆ ನನ್ನ ಮಗಳನ್ನೇ ತಳ್ಬೇಕಾ ನೀನು? ಇಲ್ಲ ಆಂಟಿ,
ಅದು ಹಾಗಲ್ಲ ಆಂಟಿ. ಮತ್ತೆ ಯಾಕೆ ಮತ್ತೆ ಕೇಳ್ತಿದ್ಯಾ? ನಾನು ಹೇಳಿದ ತಲೆಗೆ ಹೋಗ್ಲಿಲ್ವಾ ನಿಂಗೆ? ಇನ್ನೊಂದ್ಸಾರಿ ಬಾಡಿಗೆ ತಾಯಿ ಅದು ಇದು ಅಂತ ನನ್ನ ಮಗಳ ತಲೆ ಕೆಡಿಸಿದ್ರೆ ನಾನಿನ್ನ ಸುಮ್ಮನೆ ಬಿಡೋದಿಲ್ಲ ಶ್ರಾವ್ಯ. ತುಂಬಾ ತುಂಬಾ ಕೆಟ್ಟ ನಿರ್ಧಾರ ತಗೋಬೇಕಾಗತ್ತೆ. ನಿನ್ ತಂಗಿ ಜೀವನ ಉದ್ಧಾರ ಮಾಡಕ್ ಹೋಗಿ ನಿನ್ನ ಜೀವನ ಹಾಳು ಮಾಡ್ಕೋಬೇಡ. ನನ್ನ ಮಗಳ ಮೇಲೆ ನಿನಗೆ ಯಾವ ಹಕ್ಕು ಇಲ್ಲ. ನಿನ್ನ ಇತಿಮಿತಿಯಲ್ಲಿ ನೀನಿರೋದನ್ನ ಕಲ್ತ್ಕೋ. ಜೀವನ ಅನ್ನೋದು 3 ಗಂಟೆಗೆ ಮುಗಿದು ಹೋಗೋ ಸಿನಿಮಾ ಅಲ್ಲ. ಸಿನಿಮೀಯವಾಗಿ ಏನು ಯೋಚನೆ ಮಾಡಬೇಡ. ನಿಜ ಜೀವನದಲ್ಲಿ ಅದು ಯಾವುದೂ ಆಗೋದಿಲ್ಲ. ನಿಮ್ಮ ಅಪ್ಪ ಅಮ್ಮ ಸಿಕ್ಕಿದ್ರೆ ಅವ್ರಿಗೂ ಸರಿಯಾಗಿ ವಾರ್ನ್ ಮಾಡ್ತಿದ್ದೆ. ಇರಲಿ, ನಿನಗೆ ಸರಿಯಾಗಿ ತಿಳಿಸಿ ಹೇಳಿದ್ದೀನಿ. ಇನ್ನು ಮುಂದಾದರೂ ಸೆನ್ಸಿಬಲ್ ಆಗಿ ಬಿಹೇವ್ ಮಾಡು. ಮತ್ತೆ ನನ್ನ ಕೈಲಿ ಏಟು ತಿನ್ನಬೇಡ. ದೇವ್ರೆ, ಪ್ರತಿ ದಿನ ನಾಟಕ ಮಾಡ್ತಾ ಇದ್ದೀನಿ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾನು ಎಷ್ಟು ನೋವು ಬೇಕಾದ್ರೂ ಸಹಿಸ್ತೀನಿ, ಆದ್ರೆ ಅಪ್ಪ ಅಮ್ಮ ಇಬ್ಬರಿಗೂ ಯಾವುದೇ ಕಾರಣಕ್ಕೂ ನೋವಾಗಬಾರ್ದು. ಅದಕ್ಕೆ ಇರೋ ಸತ್ಯನ ಹೇಳದೆ ಮರೆ ಮಾಚ್ತಾ ಇದ್ದೀನಿ. ಮುಂದೆ ಹೇಗೆ ನಡಿಬೇಕೋ ನನಗೆ ಗೊತ್ತಾಗ್ತಿಲ್ಲ. ನೀನೇ ದಾರಿ ತೋರಿಸ್ಬೇಕು ದೇವ್ರೆ. ಲಾಸ್ಯ, ನಾನು ಆ ದೇವ್ರ ಹತ್ರ ಏನು ಕೇಳ್ಕೊಂಡೆ ಗೊತ್ತಾ? ಏನು ಕೇಳ್ಕೊಂಡೆ ಅಮ್ಮ? ಮುಂದಿನ ವರ್ಷ ಅಷ್ಟೊತ್ತಿಗೆ ನಿನಗೊಂದು ಮಗು ಆದರೆ ಬೆಳ್ಳಿ ಎಲೆ ತೊಟ್ಟಲು ಮಾಡಿಸ್ಕೊಡ್ತೀನಿ ಅಂತ ಕೇಳ್ಕೊಂಡಿದ್ದೀನಿ. ಖಂಡಿತ ಆಗುತ್ತೆ, ದೇವ್ರಿದ್ದಾನಲ್ವಾ. ಅಯ್ಯೋ, ಮಾವ ಬಂದ್ಬಿಟ್ಟಿದ್ದಾರೆ. ಇವ್ರು ಎಲ್ಲರ ಎದುರಿಗೆ ಸಿಕ್ಬಿಟ್ರೆ ನನ್ನನ್ನು ಮನೆಯಿಂದ ಹೊರಗೆ ಹಾಕಿರೋ ವಿಷಯ ಗೊತ್ತಾಗ್ಬಿಡುತ್ತೆ. ನಾನು ಇಷ್ಟು ದಿನ ಕಷ್ಟಪಟ್ಟು ಮುಚ್ಚಿಟ್ಟಿರೋ ಸತ್ಯ ಹೊರಗೆ ಬರುತ್ತೆ. ಏನು ಮಾಡಲಿ? ಸ್ವಲ್ಪ ಕೂತ್ಕೊಂಡು ಹೋಗೋಣ. ಇಲ್ಲ, ಮುಂದೆ ಎಲ್ಲಾರು ಕೂತ್ಕೊಳ್ಳೋಣ, ಬನ್ನಿ. ಹಲೋ, ದೇವಸ್ಥಾನಕ್ಕೆ ಬಂದಿರದೆ ಮನಃಶಾಂತಿಗೆ ಹೋಗೋಣ ಹೋಗೋಣ ಅಂತೀಯಲ್ಲ ನೀನ? ಅಲ್ಲಪ್ಪ, ಮುಂದೆ ಎಲ್ಲಾರು ಕೂತ್ಕೊಳ್ಳೋಣ, ಇಲ್ಲಿ ಬೇಡ, ಬನ್ನಿ. ಏನಾಯ್ತು ನಿನಗೆ? ಆಮೇಲೆ ಹೇಳ್ತೀನಿ ಬಾಮ. ಅಯ್ಯೋ, ಸರಿ ನಡಿ.
ಮಾಡ್ಕೊಂಡು ಎಷ್ಟು ಬೇಕಾದ್ರೂ ಮನಃಶಾಂತಿ ತಗೊಳ್ಳಿ ಬನ್ನಿ. ಹ್ಮ್ ಅಪ್ಪಣೆ ಯುವರಾಣಿಯವರೇ ಬಾ ಪ್ರಸಾದ ಕೊಡ್ತೀನಿ ಕುತ್ಕೋ ಬಾ.